ಪ್ರವೇಶ ಮಾಡೋಣ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಗೃಹ ಪ್ರವೇಶ ಮಾಡಿದ್ದೇವೆ. ಮತ್ತು ಇನ್ನೊಂದಿಷ್ಟು ಇಲ್ಲಿ ಫರ್ನಿಷಿಂಗ್ ಎಲ್ಲ ಮಾಡಿದೆ. ಇನ್ನೊಂದು 2-3 ದಿವಸದಲ್ಲಿ ಪರ್ಫೆಕ್ಟಾಗಿ ಫರ್ನಿಷಿಂಗ್ ಮಾಡಿಕೊಂಡು ಇದು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ಪೂಜೆ ಮಾಡಿಕೊಂಡು ಹೊಸ ಮನೆಗೆ ಬರ್ತಾ ಇದ್ದೀವಿ. ಹಾಂ, ಎಸ್ ಎಸ್, ಅವೈಲೇಬಲ್ ಇರ್ತೀನಿ ನಾನು ಇಲ್ಲಿ ಬಂದವರು. ಈಗ ಇಲೆಕ್ಷನ್ದಲ್ಲಿ ಇದ್ದೇ ಇರ್ತಾರೆ, ಯಾರಾದರೂ ಇದ್ದಾರೆ ನೋಡಿ. ಅವ್ರಿಗೆ ನಾವು ಉತ್ತರ ಕೊಡೋಕೆ ಇದು ಮಾಡಿಲ್ಲ, ಕನ್ವೀನಿಯಂಟು ನೋಡ್ಬೇಕು. ನಾವು ಈಗ ಅಪೋಸಿಷನ್ದು ಟೀಕೆ ಮಾಡ್ತಾರಂತ ನಾನು ಮನೆ ಮಾಡಿಲ್ಲ. ನಾನು ಫಸ್ಟ್ ಡೇ ಬಂದಾಗ ನಾನು ಹೇಳಿದ್ದೆ, ಅವ್ರು ಟೀಕೆ ಮಾಡೋಕೆ ಮುಂಚೆನೇ ಹೇಳಿದ್ದೆ, ನಾನು ಇಲ್ಲಿ ಒಂದು ಮನೆಯೂ ಮಾಡ್ಕೊತೀನಿ, ಇಲ್ಲಿ ಇರ್ತೀನಿ. ಮತ್ತು ರೆಗ್ಯುಲರಾಗಿ ನಾನು ಬೆಳಗಾವಿ ನನ್ನ ಏನೊಂದು ಕರ್ಮ ಭೂಮಿ ಇದೆ, ಅದು ಕೆಲಸ ಮಾಡ್ತೀನಿ ಅನ್ನುವಂಥ ಒಂದು ಬೋನಾಫೈಡ್ನೆಸ್ ಇತ್ತು, ಅದು ಮಾಡ್ತಾಯಿದ್ದೀನಿ. ಆ ಹಿನ್ನೆಲೆ ಮಾಡ್ತಾಯಿದ್ದೀನಿ. ಹೊತ್ತು ಯಾವುದೋ ಟೀಕೆ ಟಿಪ್ಪಣಿ ಸಲುವಾಗಲ್ಲ. ಈಗ ನಾಳೆ ಜನರು ಬಂದಾಗೂ ಅವ್ರಿಗೆ ಅವೈಲೇಬಿಲಿಟಿ ಇರಬೇಕು, ಅಸೆಸಿಬಿಲಿಟಿ ಇರಬೇಕು. ಆ ದೃಷ್ಟಿಯಿಂದ ಇದು ಮಾಡ್ತಾಯಿದ್ದೀನಿ. ಪ್ರವೇಶ ಮಾಡೋಣ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಗೃಹ ಪ್ರವೇಶ ಮಾಡಿದ್ದೇವೆ. ಮತ್ತು ಇನ್ನೊಂದಿಷ್ಟು ಇದರಲ್ಲಿ ಫರ್ನಿಷಿಂಗ್ ಎಲ್ಲ ಮಾಡಿದೆ. ಇನ್ನೊಂದು 2-3 ದಿವಸದಲ್ಲಿ ಪರ್ಫೆಕ್ಟಾಗಿ ಫರ್ನಿಷಿಂಗ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೇವೆ. ಅದಕ್ಕಾಗಿ ಇವತ್ತು ಪೂಜೆ ಮಾಡಿಕೊಂಡು ಹೊಸ ಮನೆಗೆ ಬರ್ತಾಯಿದ್ದೀವಿ. ಹಾಂ, ಎಸ್ ಎಸ್, ಅವೈಲೇಬಲ್ ಇರ್ತೀನಿ ನಾನು ಇಲ್ಲಿ ಬಂದವರಿಗೆ. ಈಗ ಇಲೆಕ್ಷನ್ದಲ್ಲಿ ಇದ್ದೇ ಇರ್ತಾರೆ, ಯಾರಾದರೂ ಇದ್ದಾರೆ ನೋಡಿ. ಅವ್ರಿಗೆ ನಾವು ಉತ್ತರ ಕೊಡೋಕೆ ಇದು ಮಾಡಿಲ್ಲ, ಕನ್ವೀನಿಯಂಟು ನೋಡ್ಬೇಕು. ನಾವು ಈಗ ಅಪೋಸಿಷನ್ದು ಟೀಕೆ ಮಾಡ್ತಾರಂತ ನಾನು ಮನೆ ಮಾಡಿಲ್ಲ. ನಾನು ಫಸ್ಟ್ ಡೇ ಬಂದಾಗ ನಾನು ಹೇಳಿದ್ದೆ, ಅವ್ರು ಟೀಕೆ ಮಾಡೋಕೆ ಮುಂಚೆನೇ ಹೇಳಿದ್ದೆ, ನಾನು ಇಲ್ಲಿ ಒಂದು ಮನೆಯೂ ಮಾಡ್ಕೊತೀನಿ, ಇಲ್ಲಿ ಇರ್ತೀನಿ. ಮತ್ತು ರೆಗ್ಯುಲರಾಗಿ ನಾನು ಬೆಳಗಾವಿ ನನ್ನ ಏನೊಂದು ಕರ್ಮ ಭೂಮಿ ಇದೆ, ಅದು ಕೆಲಸ ಮಾಡ್ತೀನಿ ಅನ್ನುವಂಥ ಒಂದು ಬೋನಾಫೈಡ್ನೆಸ್ ಇತ್ತು, ಅದು ಮಾಡ್ತಾಯಿದ್ದೀನಿ. ಆ ಹಿನ್ನೆಲೆ ಮಾಡ್ತಾಯಿದ್ದೀನಿ. ಹೊತ್ತು ಯಾವುದೋ ಟೀಕೆ ಟಿಪ್ಪಣಿ ಸಲುವಾಗಲ್ಲ. ಈಗ ನಾಳೆ ಜನರು ಬಂದಾಗೂ ಅವ್ರಿಗೆ ಅವೈಲೇಬಿಲಿಟಿ ಇರಬೇಕು, ಅಸೆಸಿಬಿಲಿಟಿ ಇರಬೇಕು. ಆ ದೃಷ್ಟಿಯಿಂದ ಇದು ಮಾಡ್ತಾಯಿದ್ದೀನಿ.